ಇವತ್ತಿನ ಬಹುದೊಡ್ಡ ಸುದ್ದಿ ಅದು ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿದೆ. ಎಸ್ಐಟಿ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲೇ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ದೇವೇಗೌಡರ ಪುತ್ರ ಮಾಜಿ ಸಚಿವ ಹಾಲಿ ಶಾಸಕ ಎಚ್ ಡಿ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣ ಅದು ಕೆಆರ್ ನಗರದಲ್ಲಿ ದಾಖಲಾಗಿದ್ದಂತಹ ಕೇಸ್. ಆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ರೇವಣ್ಣ ಎಸ್ಐಟಿ ಕಚೇರಿಯಲ್ಲಿದ್ದಾರೆ. ನಾಳೆ ರೇವಣ್ಣ ಅವರನ್ನ ಜಡ್ಜ್ ಎದುರು ಹಾಜರುಪಡಿಸಲಾಗುತ್ತೆ. ಸಿಐಡಿ ಕಚೇರಿಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ವಿಚಾರಣೆ ನಡೆಯುತ್ತೆ. ಎಸ್ಐಟಿ ಎಸ್ಪಿ ನೇತೃತ್ವದಲ್ಲಿ ಮಾಜಿ ಸಚಿವ ರೇವಣ್ಣಗೆ ಗ್ರಿಲ್. ಎಸ್ಐಟಿ ಕಚೇರಿಯಲ್ಲಿ ರಾತ್ರಿ ಕಳೆಯಲಿದ್ದಾರೆ ಮಾಜಿ ಸಚಿವ ರೇವಣ್ಣ. ತಡರಾತ್ರಿಯವರೆಗೂ ಕೂಡ ರೇವಣ್ಣ ಅವರ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ನಾಳೆ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಅದಕ್ಕೂ ಮುನ್ನ ಒಂದು ಮೆಡಿಕಲ್ ಚೆಕಪ್ ಆಗಬೇಕು. ಜಡ್ಜ್ ಮುಂದೆ ಹಾಜರುಪಡಿಸುವ ಮುನ್ನ ರೇವಣ್ಣ ಅವರ ಮೆಡಿಕಲ್ ಚೆಕಪ್ ನಡೆಯುತ್ತೆ. ಅದೊಂದು ಪ್ರೊಸೀಜರ್. ಆ ಪ್ರೊಸೀಜರ್ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಚಾನ್ಸಸ್ ಇದೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಎದುರಿಗಿದ್ದಾರೆ ರೇವಣ್ಣ. ಸದ್ಯ ಸಿಐಡಿ ಕಚೇರಿಯಲ್ಲೇ ಎಸ್ಐಟಿ ಇದೆ. ಎಸ್ಐಟಿ ತಂಡದೊಂದಿಗೆ ರೇವಣ್ಣ ಇದ್ದು ಅಲ್ಲಿಂದ ಅವರನ್ನ ಆಸ್ಪತ್ರೆ ಕರೆತರಲಾಗುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಈಗ ನಮ್ಮ ಸಂಪಾದಕರಾದಂತಹ ಅಜಿತ್ ಹನುಮಕ್ನವರು ಕೂಡ ನ್ಯೂಸ್ ಆರ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಿತ್ ವೆಲ್ಕಮ್. ನಿಜಕ್ಕೂ ಇಡೀ ದೇಶ ಈ ಒಂದು ಕೇಸ್ ಅನ್ನ ನೋಡ್ತಾ ಇದೆ. ಒಬ್ಬ ಮಾಜಿ ಪ್ರಧಾನಿಯ ಪುತ್ರ, ಆ ಹಾಲಿ ಶಾಸಕ, ಮಾಜಿ ಸಚಿವ ಈ ರೀತಿಯಲ್ಲಿ ಇಂಥದ್ದೊಂದು ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಪ್ರಕರಣ ಇದೆಯಲ್ಲ, ಬಹುಶಃ ಇದು ದೇಶದಲ್ಲೇ ಇಂಥದ್ದೊಂದು, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಮೊದಲ ಅಂತ. ಪ್ರತಿಮಾನ, ನಿನ್ನೆ ಕೂಡ ನ್ಯೂಸ್ ಅವರ್ನಲ್ಲಿ ಮಾತನಾಡುವಾಗ ಹೇಳ್ತಾ ಇದ್ದೆ, ಸೆಕ್ಸ್ ಸ್ಕ್ಯಾಂಡಲ್ಗಳನ್ನ ಸುಮಾರು ನಾವು ನೋಡಿದೀವಿ, ರಾಜ್ಯ ನೋಡಿದೆ, ದೇಶ ನೋಡಿದೆ. ಬಟ್ ಈ ಒಂದು ಪ್ರಜ್ವಲ್ ರೇವಣ್ಣ ಸ್ಕ್ಯಾಂಡಲ್ ಗ್ರಾವಿಟಿ ಇದೆಯಲ್ಲ, ಈ ಗ್ರಾವಿಟಿಯ ಸ್ಕ್ಯಾಂಡಲ್ ಅನ್ನ ನನ್ನ 20 ವರ್ಷದ ಜರ್ನಲಿಸಂನ ಅನುಭವದಲ್ಲಿ ನಾನು ಹಿಂದೆ ಯಾವತ್ತೂ ಡೆಫಿನೆಟ್ಲಿ ನಾನಂತೂ ನೋಡಿಲ್ಲ. 2976 ವಿಡಿಯೋಗಳು ಮತ್ತು ಫೋಟೋಗಳು ಹೇಳಲಾಗತ್ತೆ. ನಾನು ಇವತ್ತು KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, DK ಶಿವಕುಮಾರ್ ಅವರ ಜೊತೆ ಮಾತನಾಡುವಾಗ ಟೋಟಲ್ ನಂಬರ್ ಆಫ್ ವಿಕ್ಟಿಮ್ಸ್ ಎಷ್ಟಿರಬಹುದು ಅಂತ ಅವ್ರನ್ನ ಕೇಳ್ತಾ ಇದ್ದೆ. ಇಟ್ ಇಸ್ ಇನ್ 3 digits ಅಂತ ಹೇಳಿದ್ರು. 3 digits ಅಂದ್ರೆ 100 to 999 ಮಧ್ಯದಲ್ಲಿ ಯಾವ್ದಾದ್ರೂ ಒಂದು ಸಂಖ್ಯೆ ಬರಬಹುದು. ನಾನು ಅಧಿಕಾರಿಗಳ ಜೊತೆ ಮಾತಾಡಿಲ್ಲ, ಬಟ್ ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ವಿಕ್ಟಿಮ್ಸ್ ಸಂಖ್ಯೆ 3 digits ಅಲ್ಲಿದೆ ಅಂತ. ಸೊ ಅಲ್ಲಿಗೆ ಇದ್ರೆ ಗ್ರಾವಿಟಿ ಅರ್ಥ ಆಗುತ್ತೆ ಎಷ್ಟು ದೊಡ್ಡದು ಅಂತ. ಒಂದು ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ತುಂಬಾ ಜನ ಮಾತಾಡೋದು ಅವರ ಪೊಲಿಟಿಕಲ್ ಕರಿಯರ್ ಏನಾಗುತ್ತೆ ಅಂತ. ಇಟ್ ಲುಕ್ಸ್ ಲೈಕ್ ಫಿನಿಶ್ಡ್. ರೇವಣ್ಣನವರ ಪೊಲಿಟಿಕಲ್ ಫ್ಯೂಚರ್ ಏನು? ಇಟ್ ಈಸ್ ಜಿಯೋ ಪ್ಯಾರಡೈಸ್ಡ್. JDSನ ಭವಿಷ್ಯ ಏನು? ಅದರ ಮೇಲೆ ಒಂದು ದೊಡ್ಡದೊಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಆದರೆ ಸದ್ಯಕ್ಕೆ ರಾಜಕೀಯ ಮುಂದೆ ದಟ್ ಇಸ್ ಆಲ್ ಸೆಕೆಂಡರಿ, ಬಟ್ ಈ ಕೇಸ್ ಮುಂದೆ ಏನಾಗುತ್ತೆ ಅಂತ ಜಸ್ಟ್ ಇಮ್ಯಾಜಿನ್. ಪ್ರತಿಮಾ, ಇದುವರೆಗೂ ದಾಖಲಾಗಿರೋದು 3 FIR ಇದಕ್ಕೆ ಸಂಬಂಧಪಟ್ಟಂತೆ. 3 FIR ಪೈಕಿ ವಿಕ್ಟಿಮ್ಸ್ ಅಂತ ಬಂದಿರೋರು ಇಬ್ಬರು ಮಾತ್ರ. 1 FIR ಇವತ್ತು ರೇವಣ್ಣ ಅರೆಸ್ಟ್ ಆಗಿರುವಂಥದ್ದು ವಿಕ್ಟಿಮ್ ಮಗ ಕೊಟ್ಟಂತ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್ ಆಗಿರುವಂಥದ್ದು. 3 digits ನೀವು ಕನ್ಸರ್ವೇಟಿವ್ ನಂಬರ್ ಹಿಡ್ಕೊಂಡ್ರು 100 ಅಂತ ಅನ್ಕೊಂಡ್ರೆ 100 ಮಹಿಳೆಯರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬಂದ್ರೆ 50 FIR. ಈ 1 FIR ನಲ್ಲಿ ಯಾವ್ಯಾವ ಪ್ರೊಸೆಸ್ ಅನ್ನ ಇವರು ಅನುಭವಿಸ್ತಾರೋ, ಯಾವ್ಯಾವ ಪ್ರೊಸೆಸ್ ಅನ್ನ ದಾಟಿ ಬರಬೇಕು, ಅದನ್ನ 50 FIR ಗಳಲ್ಲೂ ಕೂಡ ದಾಟಿ ಬರಬೇಕಾಗತ್ತೆ. ಅಲ್ಲಿಗೆ ಈ ಕೇಸ್ ಎಲ್ಲಿ ತನಕ ಅಂದ್ರೆ, ಮೊದಲಿಗೆ SIT ರಚನೆ ಆದಂತಹ ಸಂದರ್ಭದಲ್ಲಿ ಒಂದ್ ಸೆಕ್ಸ್ ಸ್ಕ್ಯಾಂಡಲ್ಗೆ SIT ಬೇಕಾ ಅಂತ ಅನ್ನಿಸಿತ್ತು. ಆದ್ರೆ ಆ ನಂತರ ಈ ಪ್ರಕರಣದ ಆಳ ಅಗಲಗಳನ್ನ ನೋಡಿದ್ರೆ
SIT ಮತ್ತು ಅದರಲ್ಲಿನ ಒಬ್ಬ ADGP ಇಬ್ಬರು SP ಲೆವೆಲ್ ಅಧಿಕಾರಿಗಳ ಸಾಕಾಗೋದಿಲ್ಲ ಇದರ ತನಿಖೆಗೆ ಅಂತ ಇದೆ ಪ್ರತಿಮಾ. ನಿಜ ನಿಜ ನಿಜ. ಅಂದ್ರೆ ಈಗಾಗಲೇ ಟೀಮ್ನ ಸಂಖ್ಯೆ ಕೂಡ ಹೆಚ್ಚಳ ಮಾಡ್ತಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಅಜಿತ್. ಆದ್ರೆ ಈ ಪ್ರಕರಣವನ್ನು ನಾವು ಗಮನಿಸ್ತಾ ಹೋದಾಗ ಈಗ ನಿರೀಕ್ಷಣಾ ಜಾಮೀನು ಅವರಿಗೆ ಸಿಗಲಿಲ್ಲ, ಈಗ ಅರೆಸ್ಟ್ ಆಗಿದ್ದಾರೆ. ಈಗ ರೇವಣ್ಣ ಪ್ರಕರಣದಲ್ಲಿ ಈಗ ಮುಂದೆ ಏನಾಗುತ್ತೆ, ಯಾವ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ? ಈಗ SIT ಎದುರುಗಡೆ ಅವರಿದ್ದಾರೆ, ವಿಚಾರಣೆ ನಡೆಯುತ್ತೆ, ಅಂದ್ರೆ ರಾತ್ರಿ ಇಡೀ ಕೂಡ ವಿಚಾರಣೆಗಳು ನಡೆಯುತ್ತವ? ಹೇಗೆ ಪ್ರಕ್ರಿಯೆಗಳು ಸಾಗ್ತಾ ಹೋಗುತ್ತೆ ಈ ಕೇಸ್ ನೋಡ್ತಾ ಹೋದ್ರೆ? ಎಸ್, ಡೆಫಿನೆಟ್ಲಿ ಇಂಥದ್ದೊಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ಒಂದು ಹೈ ಪ್ರೊಫೈಲ್ ಅರೆಸ್ಟ್ ಅನ್ನು ಮಾಡಿದ ಸಂದರ್ಭದಲ್ಲಿ ಪೊಲೀಸರ ಎದುರಿಗೆ ಪ್ರತಿ ಕ್ಷಣ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಡೀ ರಾತ್ರಿ ಇನ್ವೆಸ್ಟಿಗೇಷನ್ಗೆ ಡೆಫಿನೆಟ್ಲಿ ತಯಾರಾಗಿರ್ತಾರೆ. ಮತ್ತು ಇದು ಯಾವುದೋ ಒಬ್ಬ ಕಳ್ಳನನ್ನ ಕದ್ದು ಮುಚ್ಚಿ ಕರ್ಕೊಂಡು ಬಂದಂತಹ ಪ್ರಕರಣ ಅಲ್ಲ. ರೇವಣ್ಣನವರನ್ನ SIT ವಶಕ್ಕೆ ಪಡೆದಿದ್ದು ಬ್ರಾಡ್ ಡೇ ಲೈಟ್ನಲ್ಲಿ ಮಾಧ್ಯಮಗಳ ಎದುರಿಗೆ ವಶಕ್ಕೆ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಅಬ್ಲಿಗೇಷನ್ ಇರುತ್ತೆ, 24 ಗಂಟೆಯೊಳಗೆ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಅನ್ನುವಂಥದ್ದು ನಿಯಮ. ಸೊ ಆದ್ರಿಂದ ಇವತ್ತು ಇಡೀ ರಾತ್ರಿ ಡೆಫಿನೆಟ್ಲಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರ ಈಗ ಮೆಡಿಕಲ್ ಚೆಕಪ್ಗೆ ಬೋರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಿತ್ತು. ಅದು ಕೂಡ ಮ್ಯಾಂಡೇಟ್ರಿ. ಬಂಧಿಸಿದ ಸಮಯದಲ್ಲಿ ಆರೋಪಿಯ ಆರೋಗ್ಯ ಹೇಗಿತ್ತು ಅನ್ನೋದರ ಬಗ್ಗೆ ಸರ್ಟಿಫಿಕೇಟ್ ಒಂದನ್ನು ತೆಗೆದುಕೊಳ್ಬೇಕು. ನಾಳೆ ಬಹುಶಃ ಮ್ಯಾಜಿಸ್ಟ್ರೇಟ್ ಎದುರಿಗೆ ಹಾಜರುಪಡಿಸ್ತಾರೆ. ನಾಳೆ ಮಧ್ಯಾಹ್ನದ ತನಕ ಸಮಯ ಇರುತ್ತೆ. ಹಾಜರುಪಡಿಸಿದ ನಂತರ SIT ಎದುರಿಗೆ ಸಾಲು ಸಾಲು ಕಾರಣಗಳಿದ್ದಾವೆ. ರೇವಣ್ಣನವರನ್ನು ಪೊಲೀಸ್ ವಶಕ್ಕೆ ತನಿಖೆಗೆ ಕೇಳೋದಕ್ಕೆ ಸಾಲು ಸಾಲು ಕಾರಣಗಳು SIT ಎದುರಿಗೆ ಇದ್ದಾವೆ. ಒಂದು, ಅವರ ಮನೆಯ ಮಹಜರಾಗಬೇಕು. ಮಹಿಳೆ ಎಲ್ಲಿ ಘಟನೆ ನಡೆದಿದೆ ಅಂತ ಹೇಳ್ತಾರೆ, ಅದು ಹೊಳೆನರಸೀಪುರದ ರೇವಣ್ಣನವರ ಮನೆ. ಈಗಾಗಲೇ ಅಲ್ಲಿಗೆ ವಿಕ್ಟಿಮ್ಗಳನ್ನು ಕರೆದುಕೊಂಡು ಹೋಗಿ ಅವರ ಸಮ್ಮುಖದಲ್ಲಿ ಮರ್ಡರ್ ಮಾಡಲಾಗಿದೆ. ರೇವಣ್ಣನವನ್ನು ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಒಂದು ಮಹಜರ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಸಮಯ ಬೇಕಾಗತ್ತೆ. ಮತ್ತು ಡೆಫಿನೆಟ್ಲಿ ತನಿಖಾಧಿಕಾರಿಗಳು 14 ದಿನಗಳ ನ್ಯಾಯಾಂಗ 14 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ SIT ಅಧಿಕಾರಿಗಳು. ಅಷ್ಟು ದಿನಗಳ ಅವಶ್ಯಕತೆ ಇದೆಯಾ ಅನ್ನೋದನ್ನ ಅಟ್ಟು ತೂಗಿ ನ್ಯಾಯಾಧೀಶರು ಒಂದು ಡಿಸೈಡ್ ಮಾಡ್ತಾರೆ ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅಂತ. ಡೆಫಿನೆಟ್ಲಿ ಈ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ರೇವಣ್ಣನ ಜುಡಿಷಿಯಲ್ ಕಸ್ಟಡಿ ಆಗುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ, ಜುಡಿಷಿಯಲ್ ಕಸ್ಟಡಿ ಆಗುವಂತಹ ಸಾಧ್ಯತೆಗಳು ಕಡಿಮೆ. ನೆನ್ನೆನೇ ನನಗೊಂದು ಆಶ್ಚರ್ಯ ಆಗಿತ್ತು ಪ್ರತಿಮಾ, ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 2 ಬಾಬು ಅಂತ, ಆ ಕಂಪ್ಲೇಂಟ್ ಅಲ್ಲಿ ಬಾಬಣ್ಣ ಅಂತ ಬರೆದಿದ್ದಾರೆ. ಆರೋಪಿ ನಂಬರ್ 2 ಪೊಲೀಸರು ಮೊದಲು ಅರೆಸ್ಟ್ ಮಾಡಿದ್ರು. ಆರೋಪಿ ನಂಬರ್ 2 ಮ್ಯಾಜಿಸ್ಟ್ರೇಟ್ ಎದುರಿಗೆ ಹಾಜರುಪಡಿಸಿದ ನಂತರ ಪೊಲೀಸರು ಪೊಲೀಸ್ ಕಸ್ಟಡಿ ಕೇಳಲೇ ಇಲ್ಲ ಆತನನ್ನ. ಹೀ ಇಸ್ ಇನ್ ಜುಡಿಷಿಯಲ್ ಕಸ್ಟಡಿ, ನಾವು ಜೈಲ್ನಲ್ಲಿದ್ದ ಆರೋಪಿ. ಇದು ಬಹಳ ಆಶ್ಚರ್ಯ ಆಗಿತ್ತು ನನಗೆ. ಒಂದು, ಮಹಿಳೆ ಇನ್ನೂ ಕಿಡ್ನಾಪರ್ಗಳ ವಶದಲ್ಲಿದ್ದಾರೆ ಈಗ ಗೊತ್ತಾಗಿರೋದು, ಅಂದ್ರೆ ಈಗ ಪತ್ತೆ ಆಗಿದ್ದಾರೆ, ಅವ್ರನ್ನ ಕರ್ಕೊಂಡು ಬರಲಾಗಿದೆ. ಆದ್ರೆ ನಿನ್ನೆ ಆರೋಪಿ ನಂಬರ್ 2 ಅಕ್ಯೂಸ್ ನಂಬರ್ 2 ಅರೆಸ್ಟ್ ಮಾಡಿದಾಗ ಆ ಮಹಿಳೆ ಎಲ್ಲಿದ್ದಾಳೆ ಅನ್ನೋದು ಇನ್ನೂ ತನಕ ಗೊತ್ತಿರ್ಲಿಲ್ಲ. ಆ ಮಹಿಳೆಯನ್ನು ಹುಡುಕಬೇಕಾಗಿತ್ತು. ಆದ್ರೂ ಕೂಡ ಎರಡನೆಯ ಆರೋಪಿಯನ್ನ ವಿಚಾರಣೆ ನಡೆಸದೆ SIT ಅವರು ಯಾಕೆ ಜೈಲಿಗೆ ಬಿಟ್ಟು ಬಂದ್ರು ಅನ್ನುವಂಥದ್ದು ನನ್ನ ಬಗೆನ ಅರ್ದಿರ್ಲಿಲ್ಲ. ಅದು ಆರೋಪಿ ನಂಬರ್ 1 ರೇವಣ್ಣ ಬಹಿರಂಗವಾಗಿ ಓಡಾಡ್ಕೊಂಡಿದ್ರು, ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಕಷ್ಟ ಆಗಿರ್ಲಿಲ್ಲ. ಆದ್ರೂ ರೇವಣ್ಣನವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗದೆ ಎರಡನೆಯ ಆರೋಪಿಯನ್ನು ಅರೆಸ್ಟ್ ಮಾಡಿ ಆ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿ ಎತ್ತಿಟ್ಟಿದ್ದಾರೆ ಅನ್ನೋದರ ವಿಚಾರಣೆಯಂತೂ ಮಾಡದೆ ಅವ್ರನ್ನ ಹೋಗಿ ಜೈಲಿಗೆ ಬಿಟ್ಟು ಬಂದಿದ್ದು ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸಿತ್ತು. ಐ ಹೋಪ್ SIT ರೇವಣ್ಣನವರ ವಿಷಯದಲ್ಲಿ ಹಾಗೆ ಮಾಡ್ಲಿಕ್ಕಿಲ್ಲ. ಯಾರನ್ನ ಕಿಡ್ನಾಪ್ ಮಾಡಲಾಗಿತ್ತು, ಆ ಮಹಿಳೆ ನಮಗೆ ಪತ್ತೆ ಆಗಿದ್ದಾಳೆ, ಆದ್ದರಿಂದ ಆರೋಪಿ ಅವಶ್ಯಕತೆ ಇಲ್ಲ ಅಂತ ಏನಾದರೂ ಜೈಲಿಗೆ ಬಿಟ್ಟು ಬಂದರೆ SIT ತನಿಖೆ ನಡೆಸ್ತಾ ಇರುವ ರೀತಿಯ ಬಗ್ಗೆನೇ ಸಂಶಯಗಳು ಡೆಫಿನೆಟ್ಲಿ ಹೇಳ್ತವೆ. ಸೊ ನನ್ನ ಪ್ರಕಾರ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸ್ತಾರೆ, 14 ದಿನಗಳ ಪೊಲೀಸ್ ಕಸ್ಟಡಿಗೆ ಹೆಚ್ಚಿನ ವಿಚಾರಣೆಗಾಗಿ ಅವರನ್ನು ಕೇಳಲಾಗುತ್ತೆ. ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ, 14 ದಿವಸ ಕೊಡ್ಲಿಕ್ಕಿಲ್ಲ, 4 ದಿವಸ, 5 ದಿವಸ, 1 ವಾರ, 10 ದಿವಸ, ನ್ಯಾಯಾಂಗದ ಏನು ಸರಿ ಅನ್ಸುತ್ತೋ ಆ ರೀತಿಯಲ್ಲಿ ಅವ್ರನ್ನ ಡೆಫಿನೆಟ್ಲಿ ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಆನಂತರ ವಿಚಾರಣೆ ಮುಂದುವರಿಯುತ್ತೆ. ಮೀನ್ ಟೈಮ್ ರೇವಣ್ಣ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿಯಲ್ಲಿ ಏನು ವಾದಗಳಿರಬಹುದು ಅನ್ನೋದರ ಅಂದಾಜು ನಮಗೆ ಇವತ್ತಾಗಲೇ ಸಿಕ್ಕಿದೆ. ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ಗೆ ಯಾವ ರೀತಿಯ ವಾದವನ್ನು ಮಂಡಿಸಿದ್ರು ಅದೇ ರೀತಿಯ ವಾದವನ್ನು ಮಂಡಿಸ್ತಾರೆ. ಇದು 376 ಇದರಲ್ಲಿ ಅಟ್ರಾಕ್ಟ್ ಆಗದೇ ಇಲ್ಲ, ಒತ್ತಾಯ ಪೂರ್ವಕವಾಗಿ ಇದನ್ನು ಹಾಕಿದ್ದಾರೆ, ಇತ್ಯಾದಿ ಇತ್ಯಾದಿ ವಾದಗಳಿದ್ವು. ನಾವು ಅಡ್ವೊಕೇಟ್ ನಾಯಕ್ ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ರೇವಣ್ಣ ಅವರನ್ನ. ಸೊ ಸೇಮ್ ವಾದವನ್ನ ಮಂಡಿಸಿ ಜಾಮೀನು ಕೇಳ್ತಾರೆ. ಇಟ್ ಟೇಕ್ಸ್ ಟೈಮ್ ಪ್ರತಿಮಾ ನನ್ನ ಪ್ರಕಾರ. ಅಜಿತ್, ಅದೇ ಇವತ್ತಿನ ವಾದ ತಾವು ಹೇಳಿದಾಗೆ ವಾದ ಪ್ರತಿವಾದ ಗಮನಿಸಿದಾಗ ಉದ್ದೇಶಪೂರ್ವಕವಾಗಿ ಈ ಸೆಕ್ಷನ್ಗಳನ್ನ 364A 365 ಹಾಕಲಾಗಿದೆ ಅನ್ನುವಂತ ಮಾತುಗಳನ್ನ ಕೇಳಿದ್ರು. ಅಂದ್ರೆ ಈ ಈ ಕೇಸ್ನಲ್ಲಿ ನಿಜಕ್ಕೂ ಕೂಡ ದೋಷಗಳು ಕಂಡು ಬರ್ತಾ ಇದೆಯಾ? ಅದನ್ನೇ ಇಟ್ಕೊಂಡು ಇವರೀಗ ಮುಂದಿನ ಹಂತದಲ್ಲಿ ಹೋಗುವಂತ ಚಾನ್ಸಸ್ಗಳು ಕಂಡು ಬರ್ತಾ ಇದೆಯಾ? ಒಂದು ಕಿಡ್ನಾಪ್ ಪ್ರಕರಣ ಅಷ್ಟು ಆಳಕ್ಕೆ ಹೋಗಿ, ಅಂದ್ರೆ ಒಬ್ಬ ಮಾಜಿ ಸಚಿವನನ್ನ ಈಗ ಅರೆಸ್ಟ್ ಮಾಡಲಾಗಿದೆ, ಬರೀ ಕಿಡ್ನಾಪ್ ಪ್ರಕರಣವಾಗಷ್ಟೇ ಈ ಕೇಸ್ ಉಳಿಯೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಈಗ ಸಂತ್ರಸ್ತೆ ರಕ್ಷಣೆ
ರಕ್ಷಣೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಆಕೆ ಕೊಡುವಂತಹ ಹೇಳಿಕೆ ಮತ್ತು ಬಲ ತಂದು ಕೊಡುತ್ತಾ ಈ ಕೇಸ್ಗೆ ಅಂತ. ಎಸ್, ಡೆಫಿನೆಟ್ಲಿ. ಈಗ ಈ ಸಂತ್ರಸ್ತೆ ಯಾರು ಇಂಥ ವಿಷಯಗಳಲ್ಲಿ ಮಾಧ್ಯಮದವರಾದ ನಮ್ಮ ಜವಾಬ್ದಾರಿ ಕೂಡ ಇರುತ್ತೆ, ಸಂತ್ರಸ್ತರ ಐಡೆಂಟಿಟಿನ ರಿವೀಲ್ ಮಾಡಬಾರದು ಅಂತ. ಆದ್ರೆ ಆಕೆಯ ಮಗ ಬರೆದಂತಹ ಕಂಪ್ಲೇಂಟ್ ಅನ್ನ ನೋಡಿದರೆ ಮತ್ತು ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂತಹ ಪ್ರಕರಣ ನೋಡಿದ್ರೆ, ಹೊಳೆ ನರಸೀಪುರದಲ್ಲಿ ದೂರು ಕೊಟ್ಟವರ ಮಗನೇ ಈಗ ಕಿಡ್ನಾಪ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಕ್ಲಿಯರ್ ಆಗುತ್ತೆ. ಆದ್ರಿಂದ ಈಗ ಒಂದು ಪ್ರಕರಣದಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿರುವಂಥದ್ದು ಇದು ಕಿಡ್ನಾಪ್ ಕೇಸ್ನ ಅರೆಸ್ಟ್ ಮಾತ್ರ ಆಗಿ ಉಳಿಲಿಕ್ಕಿಲ್ಲ ಅನ್ನೋದು ನನ್ನ ಅಂದಾಜು. ಹೊಳೆ ನರಸೀಪುರದಲ್ಲಿ ಮೊದಲಿಗೆ ಏನು ಕೇಸ್ ರಿಜಿಸ್ಟರ್ ಆಯಿತು, 354A ಸೆಕ್ಷನ್ ಹಾಕಿದ್ದಾರೆ ಅದರಲ್ಲಿ, ಮತ್ತು ಇತರೆ ಸೆಕ್ಷನ್ಗಳಿದ್ದಾವೆ. 354A ಸೆಕ್ಷನ್ ಕೇಸ್ ಏನಿದೆ ಆ ಕೇಸ್ನಲ್ಲಿ ಕೂಡ ರೇವಣ್ಣನವರನ್ನ ಇದೇ ಸಾಲಿನಲ್ಲಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ನೀವು ಕೇಳಿದ್ರಿ FIR ನಲ್ಲಿ ಏನು ಟೆಕ್ನಿಕಲ್ ಫ್ಲಾಸ್ ಇದಾವ ಅಂತ, ಒಬ್ಬ ಒಳ್ಳೆ ವಕೀಲನ ಮೊದಲನೆಯ ಕೆಲಸನೇ FIR ನಲ್ಲಿ ಏನೇನು ಎರರ್ಗಳಿದಾವೆ ಅನ್ನೋದನ್ನ ಹುಡುಕೋದು. ರೇವಣ್ಣನವರ ಪರ ವಕೀಲರು ಕೂಡ ಅದನ್ನೇ ಮಾಡಿದ್ದಾರೆ ಪ್ರತಿಮಾ. ಡೆಫಿನೆಟ್ಲಿ ಈಗ ಸತ್ಯ ಪೊಲೀಸ್ ಅಧಿಕಾರಿ FIR ಹಾಕಿದ್ರು ಕೂಡ ಅದರಲ್ಲಿ ವಕೀಲರು ಹುಡುಕಿ ತೆಗೆಯಬಹುದಾದ ಕೆಲವು ಹುಳುಕುಗಳಿರೋ ಸಾಧ್ಯತೆ ಇದೆ, ಇಲ್ಲ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಅದರ ಆಧಾರದ ಮೇಲೆ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿಬಿಡುತ್ತಾ, ಐ ಡೌಟ್. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಪ್ರಕರಣ ಈಗ ನ್ಯಾಯಾಧೀಶರು ನ್ಯಾಯಾಲಯಗಳು ಏನು ಸಮಾಜದ ಪ್ರೆಷರ್ಗೆ ಒಳಗಾಗೋದಿಲ್ಲ, ಮೀಡಿಯಾದ ಪ್ರೆಷರ್ಗೆ ಒಳಗಾಗೋದಿಲ್ಲ, ಇತ್ಯಾದಿ ಇತ್ಯಾದಿ ಏನೇ ಇದ್ರು ಕೂಡ ಈ ಪ್ರಕರಣದ ಆಳ ಅಗಲಗಳು ಏನು ಅನ್ನೋದನ್ನ ನ್ಯಾಯಾಧೀಶ ಕೂಡ ಗಮನಿಸಿದ್ರು. ಇಂಥ ಪ್ರಕರಣದಲ್ಲಿ ಜಾಮೀನು ಕೊಟ್ಟರೆ ಕೊಡದೆ ಹೋದರೆ ಏನು ಸಂದೇಶಗಳು ಏನು ಇತ್ಯಾದಿ ಎಲ್ಲವೂ ಕೂಡ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರ್ತವೆ. ರೇವಣ್ಣ ಜಾಮೀನು ಸಿಗುತ್ತೋ ಸಿಗೋದಿಲ್ವೋ ಅನ್ನೋದ್ರ ಬಗ್ಗೆ ನಾವೀಗ ಕಮೆಂಟ್ ಮಾಡೋದು ಅಷ್ಟು ಒಳ್ಳೇದಲ್ಲ. ನಿಜ. ಆದ್ರೆ ಹಿ ವಿಲ್ ಹ್ಯಾವ್ ಟು ಗೋ ಥ್ರೂ ಬಿಗ್ ಬ್ಯಾಟಲ್ ಅಂತ ಅಂತೂ ಅನ್ನಿಸ್ತಾ ಇದೆ. ಎಸ್ ಅಜಿತ್, ಈಗ ಲುಕ್ಔಟ್ ನೋಟಿಸ್ ಕೊಡಲಾಯಿತು ಪ್ರಜ್ವಲ್ ಅವರಿಗೆ, SIT ಬ್ಲೂ ಕಾರ್ನರ್ ವ್ಯೂಹ ಕೂಡ ಹೆಣದಿದೆ, ಬಹಳ ಪ್ರಯತ್ನಗಳನ್ನ ಪಡ್ತಾ ಇದೆ. ಆದ್ರೆ ರೇವಣ್ಣ ತಾವಾಗ್ಲೇ ಹೇಳಿದಾಗ ಇಲ್ಲೇ ಓಡಾಡ್ಕೊಂಡಿದ್ರು. ಇಷ್ಟೊಂದು ಸರ್ಕಸ್ಗಳನ್ನ ಮಾಡುವಂತದ್ದಿತ್ತ ಅಂದ್ರೆ SIT ಹೆಜ್ಜೆ ಅಥವಾ ಈ ಒಂದು ಪ್ರಕರಣದಲ್ಲಿ ಪ್ರತಿಯೊಂದು ಹೆಜ್ಜೆಗಳು ಕೂಡ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಅಂತ. ಅಂದ್ರೆ ಈಗ ರೇವಣ್ಣ ಅವರು ಕೂಡ ಮೊದಲನೇ ಪ್ರಕರಣದಲ್ಲಿ ಆಗ್ಲೇ ಅವ್ರು ಹೇಳಿದ್ರು, ಮಾಧ್ಯಮಕ್ಕೆ ಎದುರಾದಾಗ ಕೂಡ ಹೇಳಿದ್ರು, ನಾನು ಎಂಥದ್ದೇ ಆಗ್ಲಿ ವಿಚಾರಣೆಯನ್ನ ಎದುರಿಸ್ತೀನಿ ನಾನು ಎಂಥದ್ದೇ ಕೇಸ್ ಆಗ್ಲಿ ಅಂತ. ಆದ್ರೆ ಬರಲಿಲ್ಲ, ಎಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಬರಲಿಲ್ಲ. ಈಗ ದೇವೇಗೌಡರ ನಿವಾಸಕ್ಕೆ ಹೋಗಿ ಅವರನ್ನ ಅಲ್ಲಿಂದ ವಶಕ್ಕೆ ಪಡೆದು ಕರ್ಕೊಂಡು ಬರಬೇಕಾದಂತಹ ಒಂದು ಚಿತ್ರಣ ನಿರ್ಮಾಣ ಆಯಿತು. ಇದೆಲ್ಲವನ್ನ ಪ್ರಕರಣ ಗಮನಿಸ್ತಾ ಹೋದಾಗ ಇಂಥದೊಂದು ಹೈಡ್ರಾಮಾ ನಡೆಯುವಂತಹ ಅಗತ್ಯತೆ ಇತ್ತ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಅಂತ. ಪ್ರತಿಮಾ, ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಪ್ರಕರಣ ಯಾವುದೇ ಆಗಿರಲಿ, ಯಾವುದೇ ಸೆಕ್ಷನ್ ಅಡಿಯಲ್ಲಿ ಇರಲಿ, ಅದರ ಗಂಭೀರತೆ ಏನೇ ಇರಲಿ, ಪೊಲೀಸರು ಏನು ಮಾಡಬೇಕು ಏನು ಮಾಡಬಾರ್ದು ರಾಜಕಾರಣಿಗಳು ಅದೆಷ್ಟೇ ನಿರಾಕರಿಸಿದ್ರು ಕೂಡ ಸರ್ಕಾರ ನಿರ್ಧಾರ ಮಾಡುತ್ತೆ. FIR ಯಾವಾಗ ಆಗಬೇಕು, FIR ಯಾರ ವಿರುದ್ಧ ಆಗಬೇಕು, ಯಾವ್ಯಾವ ಸೆಕ್ಷನ್ಗಳಿರಬೇಕು, ಆರೋಪಿಗಳನ್ನು ಹೊರಗಡೆ ಹೋಗೋದಕ್ಕೆ ಬಿಡಬೇಕಾ ಬಿಡಬಾರದ್ದಾ, ಅವ್ರನ್ನ ಯಾವಾಗ ಅರೆಸ್ಟ್ ಮಾಡಬೇಕು, ಇದೆಲ್ಲವೂ ಕೂಡ ಸರ್ಕಾರ ಮುಂದೆ ನಿಂತು ಕಡ್ಡಿ ಮುರಿದಂತೆ ಸ್ಪಷ್ಟವಾಗಿ ಹೇಳಿಕೆಗಳನ್ನು ಕೊಡುತ್ತೆ. ಆ ರೀತಿಯಾಗಿ ಅಲ್ಲದೆ ಹೋದರೂ ತನಿಖೆ ಮಾಡೋದಕ್ಕೆ ನಿಂತವರಿಗೆ ಒಂದು ಗೈಡ್ಲೈನ್ ಅನ್ನ ಒಂದು ಚೌಕಟ್ಟನ್ನು ಸರ್ಕಾರ ಡೆಫಿನೆಟ್ಲಿ ಫಿಕ್ಸ್ ಮಾಡಿರುತ್ತೆ, ಅದರ ಆಧಾರದ ಮೇಲೆ ನಡೆಯುತ್ತೆ. ಹಾಗೆ ನೋಡಿದ್ರೆ 31ನೇ ತಾರೀಕು ಮೊಟ್ಟ ಮೊದಲನೇ ವಿಡಿಯೋ ಹೊರಗೆ, ಸಾರಿ 21ನೇ ತಾರೀಕು ಪ್ರಜ್ವಲ್ ರೇವಣ್ಣನ ಮೊಟ್ಟ ಮೊದಲನೇ ವಿಡಿಯೋ ಹೊರಗೆ, 26ನೇ ತಾರೀಕು ಮತದಾನ ಆಗಿತ್ತು, ಮಧ್ಯದಲ್ಲಿ 5 ದಿವಸಗಳ ಸಮಯ ಇತ್ತು. 26ನೇ ತಾರೀಕು ಬೆಳಗ್ಗೆ ಬಂದು ಪ್ರಜ್ವಲ್ ರೇವಣ್ಣ ಓಟ್ ಹಾಕಿ ಹಾಸನದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಏರ್ಪೋರ್ಟ್ನಿಂದ ಫ್ಲೈಟ್ ತಗೊಂಡು ಫ್ರಾಂಕ್ಫರ್ಟಿಗೆ ಹಾರುತ್ತಾರೆ. ಈ 5 ದಿನಗಳ ಅವಧಿ ಇತ್ತಲ್ಲ, 5 ದಿನಗಳಲ್ಲಿ ಈ ಪ್ರಕರಣದ ಗ್ರಾವಿಟಿ ಏನು, ಇದು ಎಷ್ಟು ದೊಡ್ಡ ಪ್ರಕರಣ ಅನ್ನೋದು ಎಲ್ರಿಗೂ ಅರ್ಥ ಆಗಿತ್ತು. ಅವರನ್ನು ತಡೆಯಬಹುದಾಗಿದ್ದರೆ 26ನೇ ತಾರೀಕು ಒಳಗಡೆನೆ ತಡೆಯಬಹುದಾಗಿತ್ತು. ಲುಕ್ಔಟ್ ನೋಟಿಸ್ ಹೊರಡಿಸುವ ಹರಕತ್ತೆ ಬರ್ತಿರ್ಲಿಲ್ಲ, ಅವಶ್ಯಕತೆ ಬರ್ತಿರ್ಲಿಲ್ಲ. ನೀವು ಹೋಗಬಾರದು ಹೊರಗಡೆ ಅಂತ ನಿಲ್ಲಿಸಿಕೊಂಡಿದ್ದರೆ ಇದೆಲ್ಲ ಯಾಕೆ ಬಂತು ಅಂದ್ರೆ ಒಂದು ಪೊಲಿಟಿಕಲ್ ಡಿಸ್ಪೆನ್ಸೇಷನ್ ಒಂದು ನಿರ್ಧಾರ ಮಾಡಿರುತ್ತೆ, ಸ್ವಲ್ಪ ಹಗ್ಗ ಲೂಸ್ ಬಿಡಬೇಕು ಅಥವಾ ಹಗ್ಗ ಟೈಟ್ ಮಾಡಬೇಕು, ಈ ರೀತಿಯಾದ ನಿರ್ಧಾರಗಳಾಗಿರ್ತವೆ. ಈಗ ಯೋಚನೆ ಮಾಡಿ, ಈಗ ಯಾವ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ, ಅದೊಂದು ಇಟ್ ವಾಸ್ ಎ ಕಿಡ್ನಾಪ್ ಕೇಸ್. ಅಂದ್ರೆ ಮಹಿಳೆ ಅಪಹರಣ ಮಾಡಿದವರ ವಶದಲ್ಲಿದ್ದಾರೆ, ಮತ್ತೆ ಆಕೆ ಪ್ರಾಣ ಅಪಾಯದಲ್ಲಿದೆ ಅಂತ ಅರ್ಥ.
ಪ್ರಕರಣ ದಾಖಲಾದ ತಕ್ಷಣ ಎಷ್ಟು ಪ್ರೊಆಕ್ಟಿವ್ ಆಗಿರಬಹುದಾಗಿತ್ತು ಪೊಲೀಸರು. ಈಗ ಉದಾಹರಣೆಗೆ ಯಾವುದೋ ಮಗು ಕಿಡ್ನಾಪ್ ಆಗಿದೆ, ಕಿಡ್ನಾಪರ್ಗಳು ಫೋನ್ ಮಾಡಿ ಅಥವಾ ಇನ್ನೇನೋ ಮಾಡಿ ಹಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಅಂದ್ರೆ A2 ಆರೋಪಿಯನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಬಿಟ್ಟು ಬರ್ತಾರ ಪೊಲೀಸರು? ಯಾವತ್ತಾರ ಹಂಗಾಗತ್ತಾ? ಹಂಗಾಗೋದಿಲ್ಲ. ಸೊ ಅದರಿಂದ ಏನ್ ಮಾಡ್ತಾರೆ ಏನ್ ಮಾಡೋದಿಲ್ಲ ಅನ್ನೋದಕ್ಕೆ ಸರ್ಕಾರದ ಸೂಚನೆಗಳು ಕೂಡ ಅನೇಕ ಸಂದರ್ಭದಲ್ಲಿ ಮಾರ್ಗದರ್ಶಿ ಆಗಿರ್ತವೆ ತನಿಖಾಧಿಕಾರಿ. ನಿಜ ಅಂದ್ರೆ, ಜೊತೆಗೆ ಇವತ್ತಿನ ವಾದ ಪ್ರತಿವಾದದಲ್ಲಿ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ SIT ಪರ ವಕೀಲರು ಒಂದು ಮಾತನ್ನ ಹೇಳ್ತಾರೆ ಅಂತಂದ್ರೆ, ಸಂತ್ರಸ್ತರನ್ನ ಬೆದರಿಸಲಿಕ್ಕೆ ಒಂದು ಸಂದೇಶ ರವಾನಿಸ್ಲಿಕ್ಕೆ ಕಿಡ್ನಾಪ್ ಆಗಿದೆ, ಅಂತದೊಂದು ಸಂದೇಶ ರವಾನೆ ಆಗ್ತಾ ಇದೆ ಈ ಪ್ರಕರಣದಿಂದ ಅಂತ ಅನ್ನೋದು ಇದು ಬಹಳ ಪ್ರಮುಖ ಆಗುತ್ತೆ ಅಂತ ಅನ್ಸುತ್ತಾ. ಯಾಕೆಂದ್ರೆ ಒಬ್ಬ ಸಂತ್ರಸ್ತೆ ಆಕೆ ತನಗೆ ಕಷ್ಟ ಆಗಿದೆ, ಸಮಸ್ಯೆ ಆಗಿದೆ ಅಂತ ಬಂದು ದೂರು ಕೊಡೋದಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆಯಾ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಮೂಡಿಬಿಡುತ್ತೆ ಅಂತ ಹೀಗಾಗ್ಬಿಟ್ರೆ. ಎಸ್, ನಾನು ಆಗ್ಲೇ ಹೇಳಿದೆ, ಈಗ ಜಾಮೀನು ಅರ್ಜಿ ಏನ್ ಆಗಬಹುದು ಅನ್ನೋ ವಿಷಯದಲ್ಲಿ ಮಾಧ್ಯಮಗಳ ಕಮೆಂಟ್ ಮಾಡೋದು ಸರಿಯಲ್ಲ. ಆದ್ರೂ ಕೂಡ ಒಂದು ಅಂದಾಜು, ಈಗ ಸುಮ್ಮನೆ SIT ಪರ ವಕೀಲರು ನಿರೀಕ್ಷಣಾ ಜಾಮೀನು ಅರ್ಜಿಗೆ ಅಬ್ಜೆಕ್ಷನ್ ಹಾಕುವಾಗಲೇ ಇಂಥದ್ದೊಂದು ವಾದವನ್ನು ಮಾಡಿದ್ದಾರೆ ಅಂದ್ರೆ, ನಾಳೆ ದಿವಸ ರೇವಣ್ಣ ಅವರಾಗ್ಲಿ ಪ್ರಜ್ವಲ್ ರೇವಣ್ಣ ಆಗ್ಲಿ ರೆಗ್ಯುಲರ್ ಬೇಲಿಗೆ ಅಪ್ಲಿಕೇಶನ್ ಹಾಕಿದಾಗ್ಲೂ ಕೂಡ ಇದೇ ವಾದವನ್ನು ಇನ್ನಷ್ಟು ಗಟ್ಟಿಯಾಗಿ ಮಂಡನೆ ಮಾಡ್ತಾರೆ. ಆರೋಪಿಗಳು ತುಂಬಾ ಪ್ರಭಾವಿಗಳು, ಒಬ್ಬರು ಮಾಜಿ ಸಚಿವರು, ಒಬ್ಬರು ಸಂಸದರು, ಈ ಸಲ ಏನು ಲೋಕಸಭಾ ಚುನಾವಣೆಗೆ ನಿಂತಿರುವಂಥವರು, ಒಬ್ಬರು ಮಾಜಿ ಪ್ರಧಾನಿಗಳ ಮಗ, ಇನ್ನೊಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗ, ಒಬ್ಬರ ತಮ್ಮ ಮಾಜಿ ಮುಖ್ಯಮಂತ್ರಿ ಆಗಿದ್ದರೆ ಇನ್ನೊಬ್ಬರು ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ, ಇಂಥ ಪ್ರಭಾವಿಗಳಿಗೆ ಜಾಮೀನು ಕೊಟ್ಟರೆ ನೂರಾರು ಸಂಖ್ಯೆಯಲ್ಲಿರುವ ಸಂತ್ರಸ್ತೆಯರ ಕಥೆ ಏನಾಗಬಹುದು ಅನ್ನುವ ವಾದವನ್ನು ಡೆಫಿನೆಟ್ಲಿ ಮಂಡನೆ ಮಾಡ್ತಾರೆ. ಆ ವಾದ ನ್ಯಾಯಾಲಯದ ಮುಂದೆ ಎಷ್ಟರ ಮಟ್ಟಿಗೆ ನಿಲ್ಲುತ್ತೆ ನಿಲ್ಲೋದಿಲ್ಲ ಅನ್ನೋದು ದಟ್ ಈಸ್ ಸೆಕೆಂಡರಿ. ಆದರೆ ಡೆಫಿನೆಟ್ಲಿ ಈ ವಾದ ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ನಿನ ವಿಚಾರಣೆಯಲ್ಲೇ ಬಂದಿರುವಂತಹ ಈ ವಾದ ಡೆಫಿನೆಟ್ಲಿ ರೆಗ್ಯುಲರ್ ಬೇಲ್ನ ವಿಚಾರಣೆಯಲ್ಲೂ ಬರುತ್ತೆ. ಯಾವ ಆಧಾರದ ಮೇಲೆ ಇವತ್ತು ನ್ಯಾಯಾಲಯ ಆಂಟಿಸಿಪೇಟರಿ ಬೇಲ್ ಫೈನಲಿ ರೇವಣ್ಣ ಅವರ ಅರೆಸ್ಟಿಗೆ ಇವತ್ತು ಕಾರಣ ಆಗಿದ್ದೇನಂದ್ರೆ SIT ಕೂಡ ವೇಟ್ ಮಾಡ್ತಾ ಇತ್ತು, ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ಅದೇನಾಗುತ್ತೋ ನೋಡ್ಕೊಂಡು ಅರೆಸ್ಟ್ ಮಾಡೋದ ಬಿಡೋದ ಡಿಸೈಡ್ ಮಾಡಿ. ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು, ರೇವಣ್ಣನವ್ರನ್ನ ಅರೆಸ್ಟ್ ಮಾಡಿದ್ರು. ಸೊ ಯಾವ ಆಧಾರದ ಮೇಲೆ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಗಿದೆಯೋ ಅದೇ ವಾದವನ್ನ ಸಹಜವಾಗಿ SIT ಪರ ವಕೀಲರು, ಐ ಥಿಂಕ್ ಜಗದೀಶ್ ಅಂತ ಅವ್ರ ಹೆಸರು, SIT ಪರ ವಕೀಲರು ಅದೇ ವಾದವನ್ನ ರೆಗ್ಯುಲರ್ ಬೇಲ್ ಪಿಟಿಷನ್ ವಾದಕ್ಕೂ ಮಂಡಿಸ್ತಾರೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.